ನನಗೆ ಅದಕ್ಕಾಗಿ ಶ್ರೇಡಾ ತಿಳಿಸ್ ಈ ಶಕ್ತಿ ಯೋಜನೆ ನಿಮಗೆ ಶಕ್ತಿ ಇದ್ರಾವರ್ ಕಂಡಕ್ಟರ್ ಮಕ್ಕಳೆಲ್ಲರೂ ಶಾಲೆಯಿಂದ ವಂಚಿತರಾಗ್ಯಾರ ಪರೀಕ್ಷೆಗೆ ಹೋಗ್ಲಿಕ್ಕು ಮಕ್ಕಳಿಗೆ ಬಸ್ ಸಿಗಂಗಿಲ್ಲ ಇದೆಂತ ಶಕ್ತಿ ಯೋಜನೆ ಅನ್ನುವಂತದನ್ನು ಸಹಿತ ಅರ್ಥ ಮಾಡ್ಕೊಳ್ಬೇಕಲ್ವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಗೃಹ ಜ್ಯೋತಿ ಗೃಹ ಜ್ಯೋತಿ ಕೆರೆ ನೀರು ತೆಗೆದು ಕೆರೆ ಚಲ್ಲುವುದು ಇದರೇನು ಆರ್ಥಿಕ ಹೆಚ್ಚು ಇದು ಮೊದಲು ಐದುನೂರು ರೂಪಾಯಿ ಬಿಲ್ ಬರದಲ್ಲಿ ನೂರು ರೂಪಾಯಿ ಬಿಲ್ ನೀವು ನೀವೇಂಗೆ ಕೊಟ್ಟಂಗೆ ಆತು ಶಕ್ತಿ ಯೋಜನೆ ಅದು ನೀವು ಎರಡು ನೂರು ಯೂನಿಟ್ ಹೇಳಿದ್ರಿ ಈ ಕೊಡೋದೇಟ್ ನೀವು ಐವತ್ತು ಯೂನಿಟ್ ಕೊಡ್ತೀರಿ ನಮ್ಮ ನಮ್ಮ ಸರ್ಕಾರನ ಎಪ್ಪತ್ತೆರಡು ಎಪ್ಪತ್ತೆರಡು ಯೂನಿಟ್ ಕೊಡ್ತಿತ್ತು ಫ್ರೀಯಾಗಿ ಉಚಿತವಾಗಿ ಎಸ್ ಸಿ ಎಸ್ ಟಿ ಜನರಿಗೆ ಹಿಂದುಳಿದ ವರ್ಗದವ್ರಿಗೆ ಇಸ್ಲಾಂದವರಿಗೆ ನಮ್ಮ ಸರ್ಕಾರದ ಯೋಜನೆ ಇತ್ತೇ ಇತ್ತು ಅದು ನೀವು ಶ್ರೀಮಂತರಿಗೆ ಇನ್ನು ಕೆಲವು ಮಂದಿ ಕೊಟ್ಟಿದ್ರಿ ನೀವು ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಹತ್ತು ಅರವತ್ತೆರಡು ಗೃಹಗಳಿಗೆ ಈಗಾಗಲೇ ಫ್ರೀ ಎಲೆಕ್ಟ್ರಿಸಿಟಿ ಇದೆ ನಮ್ಮ ರಾಜ್ಯದ ಆವರೇಜು ಮೂರು ಯೂನಿಟ್ ನಾವೇನು ಮಾಡಿದ್ವಿ ಇನ್ನೂರು ಯೂನಿಟ್ ತನಕ ಒಂದು ವರ್ಷ ಅವರು ಅವರೆಷ್ಟು ಉಪಯೋಗಿಸಿದ್ದಾರೆ ಅದರ ಆವರೇಜ್ ತೆಗೆದು ಅದಕ್ಕೆ ಶೇಕಡ ಹತ್ತರಷ್ಟು ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಮೊನ್ನೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಏನಾಗಿದೆ ಕಡಿಮೆ ಯಾರು ಯೂಸ್ ಮಾಡ್ತಾರೆ ನಲ್ವತ್ತೆಂಟು ಯೂನಿಟಿಂದ ಅವರಿಗೆ ಹತ್ತು ಪರ್ಸೆಂಟ್ ಆದರೆ ಏನು ಹೆಚ್ಚು ಸಿಕ್ಕೋದಿಲ್ಲ ಸುಮಾರು ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಯೂನಿಟ್ ತೊಗೊಳ್ಳೋರಿಗೆ ಹತ್ತು ಪರ್ಸೆಂಟ್ ಆಗಿಬಿಟ್ರೆ ಬರೀ ಎರಡೇ ಯೂನಿಟ್ ಎಕ್ಸ್ಟ್ರಾ ಬರುತ್ತೆ ಅಂದ್ಬಿಟ್ಟು ಈಗ ನಾವೇನು ಮಾಡಿದ್ರೆ ಅವರಿಗೆ ಹತ್ತು ಯೂನಿಟ್ ಫೋರ್ಟಿ ಏಟ್ ಯೂನಿಟ್ ಹತ್ತು ಯೂನಿಟ್ ಎಕ್ಸ್ಟ್ರಾ ಮಾಡುವಂಥ ಕೆಲಸ ಮಾಡ್ತೀವಿ ಇದರಿಂದ ಒಂದು ಕೋಟಿ ಅರವತ್ತೆರಡು ಲಕ್ಷ ಜನಕ್ಕೆ ಇದು ಮಾಡಿ ನಿಮ್ಮ ಸರ್ಕಾರ ಹೇಳಿ ಯೂನಿಟ್ಲವ್ರೆ ಎತ್ನಾಳ್ ನೀವು ಮಂತ್ರಿ ಅವ್ರಿಗೆಲ್ಲ ವಿಷಯ ಮೊಸರಲ್ಲಿ ಹೋಗಿ ಕಲ್ಲು ಹುಡ್ಕಲಿಕ್ಕೆ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಏನ್ ಅಂದ್ರೆ ಇನ್ನೂರು ಯೂನಿಟ್ ತರಬೇಕ ಅವರು ಒಂದು ವರ್ಷದಲ್ಲಿ ಅವರೇಜ್ ಎಷ್ಟು ಯೂಸ್ ಮಾಡಿದಾರ ಅದಕ್ಕೆ ಕೊಟ್ಟಿದ್ದೀವಿ ಕೇಳಿ ಕೇಳಿ ಒಂದು ನಿಮಿಷ ಕೇಳಿ ಈಗ ಒಂದು ಮನೆಯವರು ಯಾಕೆ ಹೇಳ್ತೀರಾ ನೀವು ಕೊಟ್ಟಿದ್ರ ಏನಾದ್ರು ಈಗ ಈಗ ಹೇಳಿದಾರಲ್ಲ ಪ್ರಧಾನಮಂತ್ರಿ ಅವರು ಮುನ್ನೂರು ಯೂನಿಟ್ ಕೊಡ್ತೀವಿ ಇದು ಮಾಡಿದಾರೆ ಏನು ಮುನ್ನೂರು ಯೂನಿಟ್ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಮುನ್ನೂರು ಯೂನಿಟ್ ನಾನು ರೂಫ್ ಟಾಪ್ ಅಲ್ಲಿ ಯಾರಾದ್ರು ಮಾಡಿದ್ರೆ ನೀವು ಸಬ್ಸಿಡಿ ಕೊಡ್ತೀರಾ ಈಗಲೇ ಸಬ್ಸಿಡಿ ಇತ್ತು ಸ್ವಲ್ಪ ಸಬ್ಸಿಡಿ ಜಾಸ್ತಿ ಕಂಪ್ಲೇಂಟ್ ಇಲ್ಲ ಇವ್ರದೇ ಕಂಪ್ಲೇಂಟ್ ಆಯ್ತು ಸಮೇಶ್ ಯಾರು ಒಂದ್ ಪ್ರತಿಭಟನೆ ಏನು ಮಾಡಿಲ್ಲ ಹರೇಶ್ ಇವ್ರು ಹೇಳ್ತಾರ ಇಲ್ಲ ಅಟ್ಟ ಕಡಿಮೆ ಸುಟ್ಟಾರು ಕಡಿಮೆ ಕೊಡ್ತೀವಂತ ನೀವ್ ಯಾಕೆ ಹೇಳಿಲ್ಲ ಮೊದಲ ಆಯ್ತು ನಿಮ್ಮ ಪ್ರಾಣಯ ಹೇಳಬೇಕಾಗಿತ್ಲ ಓಕೆ ನಿಮ್ಮ ಮನಿ ಎತ್ ಬಿಲ್ ಬರ್ತೈತಿ ಅದಕ್ಕೆ ಹತ್ ಪರ್ಸೆಂಟ್ ಹೆಚ್ಚ ಹಾಕಿ ಕೊಡ್ತೀವಿ ಅಂತ ಹೇಳ್ಬೇಕಾಗಿತ್ತ ನೀವು ಮಂದಿನ ಚೀಟಿಂಗ್ ಮಾಡ್ಯಾರಿ ಮಂತ್ರಿಗ ಎಲ್ಲಾರು ಮಾತಾಡಿ ಬಿಡಿ ಅವ್ರ ಮಾಡಿ ಸಾರ್ ಹಿಂದಿ ಕೇಳ್ತೀರಿ ಹೇಳ್ತೀವಿ ನಿಮಗೆ ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡುವಾಗ ಕೆಲವು ಅಡಕು ತೊಡಕುಗಳು ಬರುವ ಸರಿ ಮಾಡುವಂತ ಕೆಲಸ ಮಾಡ್ತೀವಿ ಹೊರತು ಅವ್ರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ ಅಲ್ಲ ಹೇಳ್ತಲ್ರಿ ಬಡವರು ಬಡವರ ಹಾಗೆ ಉಳಿಬೇಕಾ ಆಯ್ತು ಅವ್ರಿಗೆ ಇನ್ನೂ ಏನ್ ಫ್ರಿಜ್ ತಗೊಳ್ಳೋದು ಅವ್ರಿಗೆ ಅವಕಾಶ ಆದಾಗ ಮತ್ತು ಬೋರ್ ಹಾಕೊಂಡು ನೀರು ತಗೊಳುದು ಬೇಡ ಅವ್ರಿಗೆ ಅಲ್ಲೇನೆಯಿಂದ ಈ ಸ್ಕೀಮ್ ವಿಫಲ ಆಗೈತೆ ಅನ್ನುವಂತದ್ದನ್ನ ಹೇಳ್ತಾರೆ ನಾವು ಏನು ಏನ್ ಅವ್ರಿಗೆ ಲಾಭ ಆಗಿಲ್ಲ ನೀವ್ ಇರ್ಬಹುದು ಒಂದ್ ಕೋಟಿ ಇಪ್ಪತ್ ಲಕ್ಷ ಲಕ್ಷ ಫಲಾನುಭವಿಗಳು ಇರ್ಬಹುದು ಅದ್ರಾಗ ನಮ್ಗೆ ಇವತ್ತ ಲಕ್ಷ ನಮ್ ಮೊದ್ಲೇ ಉಚಿತವಾಗಿ ಎಪ್ಪತ್ತೆರಡು ಯೂನಿಟ್ ಫ್ರೀ ಕೊಡ್ತಿದ್ರ ಭಾಗ್ಯ ಜ್ಯೋತಿ ಒಳಗ್ ಜನ ಇದ್ರಾಗ ಸರಿ ನೀವು ಅದ್ರಾಗ ಎಷ್ಟ ನಿಮ್ದೇನು ಕೊಡ್ತೀರಿ ಹೇಳ್ರಿ ಅವ್ರಿಗೆ